ವಿಧಾನಸಭೆಯ ಉಪಚುನಾವಣೆ ಈಗ ರಂಗೇರ್ತಾ ಇದೆ. ಜೆಡಿಎಸ್ ನಿಂದ ಕೂಡ ಒಂದು ರೀತಿಯಲ್ಲಿ ಸ್ಟಾರ್ ಏನು ಪ್ರಚಾರಕ, ಅದರಲ್ಲೂ ಕೂಡ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಕಗಲಿಪುರದಲ್ಲಿ ಪ್ರಚಾರ ನಡೆಸ್ತಾ ಇದ್ದಾರೆ, ರೋಡ್ ಶೋ ಕೂಡ ನಡೆಸ್ತಾ ಇದ್ದಾರೆ, ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಪ್ರಮುಖವಾಗಿ ಈಗ ಎಸ್ ಟಿ ಸೋಮಶೇಖರ್ ಅವರು ಹೇಳ್ತಾರೆ, ಹಿಂದಿನ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ನನಗೆ ಅನುದಾನ ಸಿಕ್ಕಿಲ್ಲ, ಯಶವಂತಪುರ ಕ್ಷೇತ್ರದಲ್ಲಿ ನನಗೆ ನಿರೀಕ್ಷಿತ ಅನುದಾನ ಸಿಕ್ಕಿಲ್ಲ, ಹಾಗಾಗಿ ನಾನು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂತು, ನಮಗೆ ಸಹಕಾರ ಸಿಕ್ಕಿಲ್ಲ ಅನ್ನೋಂತ ಆರೋಪ ಮಾಡ್ತಾರೆ. ನಿಮ್ಮ ಆರೋಪ ಏನಿದೆ, ಬಹುಶಃ ನಿಮ್ಮ ಈ ಕ್ಯಾಮ್ರಾಗೆ ತಗೊಂಬಿಡಿ, ಯಾವ್ಯಾವ ವರ್ಷ ಯಾವ್ಯಾವ ವರ್ಷದಲ್ಲ ಇರೋಣ ಇರೋಣ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಯಶವಂತಪುರಕ್ಕೆ 13-14 25 ಕೋಟಿ ಕೊಡ್ತಾರೆ, 14-15 125 ಕೋಟಿ, ದೆನ್ 15-16 115 ಕೋಟಿ, 16-17 253 ಕೋಟಿ, 17-18 66 ಕೋಟಿ, ನನ್ನ ಕಾಲದಲ್ಲಿ 339 ಕೋಟಿ ಕಾರ್ಪೊರೇಷನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದಕ್ಕೆ ಕೊಟ್ಟಿರ್ತಕ್ಕಂಥದ್ದು. 50 ಕೋಟಿ 55 ಕೋಟಿ ಲೋಕೋಪಯೋಗಿ ಇಲಾಖೆ ರಸ್ತೆಗಳಿಗೆ ಕೊಟ್ಟಿದ್ದೇನೆ, 19 ಕೋಟಿ ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಕೊಟ್ಟಿದ್ದೇನೆ, ಒಟ್ಟಾರೆ 414 ಕೋಟಿ ರೂಪಾಯಿನ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೇನೆ ನಾನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ 1 ವರ್ಷದಲ್ಲಿ. ಇದು ನಾನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ, ಅವರು ಪಾಪ ನಾನು ಕೊಟ್ಟಿರ್ತಕ್ಕಂಥ ಹಣ ಅವರಿಗೆ ಸರಿಯಾಗಿ ಮಾಹಿತಿ ಇಟ್ಕೊಂಡಿದ್ದಾರೋ ಇಲ್ಲ, ಬೇರೆ ಬೆಂಗಳೂರು ಸುತ್ತಮುತ್ತ ಲ್ಯಾಂಡು ಲಪಟಾಯಿಸ್ತಕ್ಕಂಥ ಕೆಲಸದ ಕಡೆ ಗಮನ ಇತ್ತು ಇಲ್ಲ, ಈ ನಾನು ದುಡ್ಡು ಕೊಟ್ಟಿದ್ದನ್ನ ಕೆಲಸ ಮಾಡ್ತಕ್ಕಂಥ ಕಡೆ ಗಮನ ಇತ್ತು, ಅದನ್ನು ಸ್ವಲ್ಪ ಜನಗಳ ಮುಂದೆ ಸತ್ಯ ಹೇಳಬೇಕು ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಅದ್ರ ಜೊತೆಗೆ ಈಗ BJP ಅಥವಾ JDS BJP ಅಥವಾ ಕಾಂಗ್ರೆಸ್ ಈಗ ನಿಮ್ಮ ಹೇಳಿಕೆಗಳ ಬಗ್ಗೆ ಸಾಕಷ್ಟು ಅನುಮಾನ ಇದೆ ನಮಗೆ. ಕುಮಾರಸ್ವಾಮಿ ಅವರು ದಿನಕ್ಕೊಂದು ಹೇಳಿಕೆ ಕೊಡ್ತಾರೆ, ಹೋಟೆಲ್ನಲ್ಲಿರುವಂಥ ಮೆನು ರೀತಿಯಲ್ಲಿ ಹೇಳಿಕೆಗಳನ್ನು ನೀಡ್ತಿದ್ದಾರೆ ಅನ್ನೋಂಥ ದೂರುಗಳು. ನಾನು ಕೊಡ್ತಕ್ಕಂಥ ಹೇಳಿಕೆ ರಾಜಕೀಯದ ದೃಷ್ಟಿಯಿಂದ ಕೊಡ್ತೀನಿ, ರಾಜಕೀಯದಲ್ಲಿ ನಡೀತಕ್ಕಂಥ ಬೆಳವಣಿಗೆಗಳ ಆಧಾರದ ಮೇಲೆ ನನ್ನ ಹೇಳಿಕೆಗಳು ಇರ್ತವೆ. ಇದರಲ್ಲಿ ಹೋಟೆಲ್ನ ಮೆನು ಲಿಸ್ತಾರ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥ BJPಯ ನಾಯಕ ಅಶೋಕ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಮೊದಲು ನಿಮ್ಮ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥದ್ದು ಏನಿದೆ ನೋಡ್ಕೊಳ್ಳಿ, ಇವತ್ತು ಮಹಾರಾಷ್ಟ್ರ ಏನು ಮಾಡ್ಕೊಂಡಿದ್ದೀರಿ, ಬಿಹಾರದಲ್ಲಿ ಏನು ಮಾಡಿದ್ರಿ, ನಿಮಗೆ ಬದ್ಧತೆ ಇಲ್ಲದೆ ಇರ್ತಕ್ಕಂಥ ಪಕ್ಷ, ಒಂದು ರಾಷ್ಟ್ರೀಯ ಪಕ್ಷ ಅಧಿಕಾರ ಹಿಡಿಲಿಕ್ಕೆ ಯಾರು ಮನೆ ಬಾಗಿಲಿ ಬೇಕಾದರೂ ಹೋಗ್ತಕ್ಕಂಥವ್ರು ನೀವು, ಅಧಿಕಾರ ಹಿಡಿಲಿಕ್ಕೆ ನಾನೇನು ಯಾರು ಮನೆ ಬಾಗಿಲು ಹೋಗಿಲ್ಲ, ಅದರಿಂದ ನಿಮ್ಮಿಂದ ನಾನು ಪಾಠ ಕಲಿಬೇಕಾಗಿಲ್ಲ, ನಾನು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯದ ಜನರ ಸಮಸ್ಯೆಗಳ ದೃಷ್ಟಿಯಿಂದ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕೊಡ್ತಕ್ಕಂಥ ಹೇಳಿಕೆ, ಅದನ್ನು ನೀವು ನಿಮ್ಮ ಅನುಕೂಲಕ್ಕೆ ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆ ನಾನು ಹೇಳಿಕೆ ಕೊಡ್ಲಿಕ್ಕೆ ಆಗೋದಿಲ್ಲ, ಪ್ರತಿದಿನದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ನನ್ನ ಹೇಳಿಕೆಗಳಿರ್ತದೆ. ಒಟ್ಟಾರೆ ಇದು HD ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಮಾತು. ಕ್ಯಾಮ್ರಾಮನ್ ನವೀನ್ ಪೂಜಾರಿ ಜೊತೆ ಗಣೇಶ್ ಹೆಗಡೆ, ಸುವರ್ಣ ನ್ಯೂಸ್, ಬೆಂಗಳೂರು.